ಇವತ್ತು ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ. ನಡೆಯಲಿರುವಂತಹ ಈ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಸಿಇಸಿ ಮೀಟಿಂಗ್ ಅನ್ನು ಕರೆಯಲಾಗಿದೆ. ದೆಹಲಿಯಲ್ಲಿ ಮೀಟಿಂಗ್ ಆಯೋಜನೆಯಾಗಿದೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ನಡೆಯಲಿರುವಂತಹ ಮೀಟಿಂಗ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವವನ್ನು ವಹಿಸಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಇರ್ತಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ ಮೀಟಿಂಗ್ನಲ್ಲಿ. ಏಳು ಕ್ಷೇತ್ರಗಳ ಅಭ್ಯರ್ಥಿ ಪಟ್ಟಿಯನ್ನ ಈಗ ಆಲ್ರೆಡಿ ಕಾಂಗ್ರೆಸ್ ರಿಲೀಸ್ ಮಾಡಿದೆ. ಇನ್ನು ಎರಡನೇ ಪಟ್ಟಿಯಲ್ಲಿ 13 ಕ್ಷೇತ್ರಗಳ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತೀರ್ಮಾನಿಸ್ತಾರೆ. ಹೈಕಮಾಂಡ್ ನಾಯಕರ ಸೂಚನೆಯಂತೆ ಅಥವಾ ಅವರ ಗ್ರೀನ್ ಸಿಗ್ನಲ್ ಅಂತೆ ಇನ್ನುಳಿದ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಫೈನಲ್ ಮಾಡೋ ಸಾಧ್ಯತೆ ಇದೆ. ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಅಭ್ಯರ್ಥಿಯನ್ನ ಹಾಕಬೇಕು, ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಯಾರನ್ನ ಅಲ್ಲಿ ಕಣಕ್ಕಿಳಿಸಿದ್ರೆ ಸೂಕ್ತ ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ ಅನ್ನುವಂತಹ ಲೆಕ್ಕಾಚಾರಗಳನ್ನು ಹಾಕಿ ಅಳದು ತೂಗಿ ಲೆಕ್ಕಾಚಾರಗಳನ್ನು ಹಾಕಲಿದ್ದಾರೆ ಡಿಸಿಎಂ. ಹಾಗೆ ಸಿಎಂ ಇಬ್ಬರು ಕೂಡ ಇವತ್ತಿನ ಸಿಇಸಿ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ದೆಹಲಿಯಲ್ಲಿ ಆಯೋಜನೆ ಆಗಿರುವ ಮೀಟಿಂಗ್ ಇದು. ಎಐಸಿಸಿ ಕಚೇರಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಸಿಇಸಿ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಕೇಂದ್ರ ಕಾಂಗ್ರೆಸ್ನ ಕೇಂದ್ರ ಚುನಾವಣಾ ಸಮಿತಿ ಸಭೆ ಹಿನ್ನೆಲೆ ಇವತ್ತು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ತೆರಳುತ್ತಾರೆ. ಬೆಳಗ್ಗೆ 10 ಗಂಟೆಗೆ HAL ವಿಮಾನ ನಿಲ್ದಾಣದಿಂದ ಪ್ರಯಾಣ ಬೆಳೆಸ್ತಾರೆ ಸಿಎಂ ಡಿಸಿಎಂ. ವಿಶೇಷ ವಿಮಾನದಲ್ಲಿ ತೆರಳುತ್ತಾರೆ ಇಬ್ಬರು ಕೂಡ. ಮಧ್ಯಾಹ್ನ 12:30ಕ್ಕೆ ದೆಹಲಿಯನ್ನು ತಲುಪ್ತಾರೆ. ಇವತ್ತು ರಾತ್ರಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ವಾಸ್ತವ್ಯವನ್ನು ಹೂಡುತ್ತಾರೆ. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ನಿಗದಿಯಾಗಿರುವ ಸಿಇಸಿ ಮೀಟಿಂಗ್ಗೆ ಸಿಎಂ ಹಾಗೆ ಡಿಕೆಶಿ ತೆರಳುತ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗೆ HAL ವಿಮಾನ ನಿಲ್ದಾಣದಿಂದ ಪ್ರಯಾಣ ಬೆಳೆಸ್ತಾರೆ ನಾಯಕರು. ವಿಶೇಷ ವಿಮಾನದಲ್ಲಿ ತೆರಳುತ್ತಾ ಇದ್ದಾರೆ. ಮಧ್ಯಾಹ್ನ 12:30ರಷ್ಟರೊಳಗೆ ದೆಹಲಿಯನ್ನು ರೀಚ್ ಆಗ್ತಾರೆ ಸಿಎಂ ಡಿಸಿಎಂ ಇಬ್ಬರು ಕೂಡ. ಇನ್ನು ಇವತ್ತು ರಾತ್ರಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಅಭ್ಯರ್ಥಿಗಳ ಕೊರತೆ ಉಂಟಾಗಿದೆ, ಮತ್ತೊಂದು ಕಡೆ ಬಿಜೆಪಿಯಿಂದ ಅಸಮಾಧಾನಗೊಂಡಿರುವಂತಹ ನಾಯಕರನ್ನು ಸೆಳೆಯೋ ಪ್ರಯತ್ನಗಳಾಗ್ತಾ ಇದೆ. ಯಾಕಂದರೆ ಪ್ರಬಲ ಅಭ್ಯರ್ಥಿಗಳೇ ಇಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ಅಭ್ಯರ್ಥಿಗಳ ಕೊರತೆ ಉಂಟಾಗಿತ್ತೋ ಅದೇ ಈಗ, ಅಂದರೆ 2024ರ ಚುನಾವಣೆಯಲ್ಲೂ ಕೂಡ ಮುಂದುವರಿಕೆ ಆಗಿದೆ. ಸೊ ಈ ಒಂದು ಅಭ್ಯರ್ಥಿಗಳ ಕೊರತೆಯನ್ನು ನೀಗಿಸೋದಕ್ಕೆ ಬಿಜೆಪಿಯಲ್ಲಿ ಅಸಮಾಧಾನಗೊಂಡಿರುವ ಅಥವಾ ಬಿಜೆಪಿಯಿಂದ ಟಿಕೆಟ್ ವಂಚಿತರಾಗಿರುವ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳೇನಿದ್ದಾರೆ ಅಭ್ಯರ್ಥಿಗಳು, ಅವರನ್ನು ಸೆಳೆಯುವಂತಹ ಕೆಲಸಕ್ಕೆ ಕೈ ನಾಯಕರು ಮುಂದಾಗಿದ್ದಾರೆ ರಾಜ್ಯದಲ್ಲಿ. ಸೊ ಇದೆಲ್ಲದರ ಒಂದು ಚರ್ಚೆ ಆಗುತ್ತೆ ಇವತ್ತಿನ ಸಿಇಸಿ ಮೀಟಿಂಗ್ನಲ್ಲಿ. ಮತ್ತೊಂದು ಕಡೆ 20 ಕ್ಷೇತ್ರಗಳನ್ನು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಕೈ ನಾಯಕರು ರಾಜ್ಯದಿಂದ. ಈ ಟಾರ್ಗೆಟನ್ನು ರೀಚ್ ಆಗಬೇಕು ಅಂದರೆ ಎಲ್ಲೆಲ್ಲಿ ಬಿಜೆಪಿಗೆ ಪ್ರಬಲ ಅಭ್ಯರ್ಥಿಗಳನ್ನು ನಾವು ನಿಲ್ಲಿಸೋಕೆ ಸಾಧ್ಯ, ಯಾರು ಸಮರ್ಥರಿದ್ದಾರೆ, ಆಕಾಂಕ್ಷಿಗಳು ಕೂಡ ಅಷ್ಟೇ ಇದ್ದಾರೆ, ಆದರೆ ಆಕಾಂಕ್ಷಿಗಳ ಪೈಕಿ ಸಮರ್ಥರು ಯಾರು ಅನ್ನೋದನ್ನು ನಾಯಕರು ಚರ್ಚಿಸ್ತಾರೆ. ಒಂದು ಕಡೆ ಸಚಿವರನ್ನು ಕಣಕ್ಕಿಳಿಸಬೇಕು ಅನ್ನೋ ನಿರ್ಧಾರ ಆಗಿತ್ತು ಈ ಹಿಂದೆ, ಆದರೆ ಸಚಿವರು ಕಣಕ್ಕಿಳಿಯೋದಕ್ಕೆ ಹಿಂದೇಟು ಹಾಕಿದ್ರು, ಅವರ ಮಕ್ಕಳನ್ನು ಕಣಕ್ಕಿಳಿಸಿ ಅಂತ ಹೈಕಮಾಂಡ್ ಸೂಚಿಸ್ತು. ಉದಾಹರಣೆಗೆ ಸೌಮ್ಯಾರೆಡ್ಡಿ, ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯಾರೆಡ್ಡಿ, ಹಾಗೆ HC ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಅವರನ್ನ ಕಣಕ್ಕಿಳಿಸೋ ನಿಟ್ಟಿನಲ್ಲಿ ಯಶಸ್ವಿ ಆದ್ರು ಅನ್ನೋ ಚರ್ಚೆಗಳಾಗ್ತಾ ಇತ್ತು. ಇಂದು ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯುತ್ತೆ. ಕೈ 3ನೇ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಬಗ್ಗೆ ಮೀಟಿಂಗ್ ಆಗುತ್ತೆ. ಕರ್ನಾಟಕ ಸೇರಿ ಇತರೆ ರಾಜ್ಯಗಳ ಅಭ್ಯರ್ಥಿಗಳ ಕುರಿತು ಕೂಡ ಚರ್ಚಿಸುತ್ತಾರೆ. ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರೆದಿರೋ ಮೀಟಿಂಗ್ ಇದು. ನಾಳೆ ಕಾಂಗ್ರೆಸ್ನ 3ನೇ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ. ರಾಜ್ಯದಲ್ಲಿ ಈಗಾಗಲೇ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಇನ್ನುಳಿದ 21 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಕುರಿತಂತೆ ಚರ್ಚೆ ಆಗುತ್ತೆ. ಇನ್ನು ಸಭೆಯಲ್ಲಿ ಸಹಮತ ಮೂಡಿದ್ರೆ ಇವತ್ತೇ 3ನೇ ಲಿಸ್ಟ್ ಕೂಡ ರಿಲೀಸ್ ಆಗುತ್ತೆ ಅಂತ. ಕಾಂಗ್ರೆಸ್ ಕೇಂದ್ರ
ಕ್ಷೇತ್ರ ಚುನಾವಣಾ ಸಮಿತಿ ಸಭೆಯನ್ನು ಕರೆಯಲಾಗಿದೆ. ಕೈ ನಾಯಕರ ಅಭ್ಯರ್ಥಿಗಳು 7 ಕ್ಷೇತ್ರಗಳಿಗೆ ಆಲ್ರೆಡಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಇನ್ನುಳಿದ 21 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋ ವಿಚಾರಕ್ಕೆ ಇವತ್ತು ಸಿಇಸಿ ಮೀಟಿಂಗ್ ನಲ್ಲಿ ನಾಯಕರು ಚರ್ಚಿಸುತ್ತಾರೆ. ಅದರ ಜೊತೆಯಲ್ಲಿ ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ಅಭ್ಯರ್ಥಿ ಕುರಿತಾಗೂ ಕೂಡ ಚರ್ಚೆ ನಡೆಸುತ್ತಾರೆ. ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಮಾರುತಿ ಪಾವಗಡ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಕೈ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿಇಸಿ ಮೀಟಿಂಗ್ ಕರೆಯಲಾಗಿದೆ. ಒಂದು ಕಡೆ ಅಭ್ಯರ್ಥಿಗಳ ಕೊರತೆ ಉಂಟಾಗಿದೆ ರಾಜ್ಯದಲ್ಲಿ, ಮತ್ತೊಂದು ಕಡೆ ಬಿಜೆಪಿಯಿಂದ ಅಸಮಾಧಾನಗೊಂಡಿರುವಂತಹ ನಾಯಕರನ್ನ ಸೆಳೆಯುವ ಪ್ರಯತ್ನ ಆಗ್ತಾ ಇದೆ. ಸೊ ಏನೆಲ್ಲ ಚರ್ಚೆಗೆ ಬರಬಹುದು ಇವತ್ತಿನ ಮೀಟಿಂಗ್ ನಲ್ಲಿ? ಇವತ್ತೇ ಲಿಸ್ಟ್ ಏನಾದರೂ ಫೈನಲ್ ಆಗೋ ಸಾಧ್ಯತೆ ಇದೆಯಾ? ಪ್ರತಿಭಾ, ಏಪ್ರಿಲ್ 26ನೇ ತಾರೀಕು ಮೊದಲ ಹಂತ, ಮೇ 7ನೇ ತಾರೀಕು ಎರಡನೇ ಹಂತದಲ್ಲಿ ನಡೆಯುವಂತಹ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಬಹಳಷ್ಟು ಪ್ರತಿಷ್ಠೆಯಾಗಿ 3 ಪಕ್ಷಗಳು ಕೂಡ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರುಗಳು ಮೈತ್ರಿಯನ್ನ ಮಾಡಿಕೊಂಡಿದ್ದಾರೆ. 25 ಕ್ಷೇತ್ರಗಳಲ್ಲಿ ಬಿಜೆಪಿ 20 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಅನೌನ್ಸ್ ಮಾಡಿದೆ. ಅದೇ ರೀತಿ 3 ಕ್ಷೇತ್ರಗಳ ಬಹಿರಂಗವಾಗಿ ಅಧಿಕೃತವಾಗಿ ಹೆಸರನ್ನ ಅನೌನ್ಸ್ ಮಾಡದೇ ಇದ್ರು ಕೂಡ ಈಗಾಗಲೇ ಯಾರು ಅಲ್ಲಿ ಅಭ್ಯರ್ಥಿ ಆಗ್ತಾರೆ ಅನ್ನುವಂತ ಒಂದು ಸಂದೇಶನ ಜೆಡಿಎಸ್ ವರಿಷ್ಠರು ಕೂಡ ಕೊಟ್ಟಿದ್ದಾರೆ. ಈಗ ಉಳಿದಿರುವಂತದ್ದು ಕಾಂಗ್ರೆಸ್ ನಾಯಕರುಗಳ ಒಂದು ಲೆಕ್ಕಾಚಾರ. ಈಗಾಗಲೇ 7 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಕಳೆದ ವಾರವೇ ಅಧಿಕೃತವಾಗಿ ಘೋಷಣೆ ಮಾಡಿತ್ತು. ಬಿಜೆಪಿ ಅವರಿಗಿಂತ ಕೂಡ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು. ಹೀಗಾಗಿ ಈ ಬಾರಿ ಕಾಂಗ್ರೆಸ್ ಅವರು ಒಂದಷ್ಟು ಒಂದೇ ಹೆಜ್ಜೆ ಮುಂದಿದ್ದಾರೆ ಅನ್ನುವಂತ ಒಂದು ಲೆಕ್ಕಾಚಾರ ಇತ್ತು. ಆದ್ರೆ ಯಾವಾಗ ಬಿಜೆಪಿ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತೋ, ಒಂದು ಕಡೆ ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಎದ್ದು ಕಾಣಿಸ್ತಾ ಇರುವಂತದ್ದು, ಮತ್ತೊಂದು ಕಡೆ ಹಿರಿಯ ಸಚಿವರು ಸ್ಪರ್ಧೆಗೆ ಹಿಂದೇಟ್ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಹಾಗೆ ಸಿಕ್ಕಿರುವಂತಹ ರಿಪೋರ್ಟ್ ಪ್ರಕಾರ ಸಚಿವರುಗಳು ಕಣಕ್ಕೆ ಹೇಳಿದ್ರೆ ಅಲ್ಲಿ ಗೆಲ್ಲಬಹುದು ಅನ್ನುವಂತ ಒಂದು ಸರ್ವೆ ರಿಪೋರ್ಟ್ ಇದ್ರು ಕೂಡ, ಸರ್ವೆ ರಿಪೋರ್ಟ್ ಹೊರತಾಗಿನೂ ಕೂಡ ಮಾದೇವಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿಯವರಾಗಿರ್ಬೋದು, ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಬೆಂಗಳೂರಿನ ಕೆಲವು ಸಚಿವರುಗಳು ಕೂಡ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ನಾವು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಅವರು ಸೂಚಿಸಿದಂತ ಇಲ್ಲವೇ ಅವ್ರ ಕುಟುಂಬದವರೇ ಕಣಕ್ಕಿಳಿಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಬಹುತೇಕ ಚಿಕ್ಕೋಡಿ ಮತ್ತೆ ಬೆಳಗಾವಿಯಲ್ಲಿ, ಬೆಳಗಾವಿ ಚಾಮರಾಜನಗರದಲ್ಲಿ ಮಹಾದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ಗೆ, ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯರೆಡ್ಡಿ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯರೆಡ್ಡಿ ಅವ್ರಿಗೆ, ಅದೇ ರೀತಿ ಬೆಳಗಾವಿಯಲ್ಲಿ ಮೃಣಾಳ ಲಕ್ಷ್ಮೀ ಬಳಕರ್ ಅವರ ಪುತ್ರ, ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಬಹುತೇಕ ಅಭ್ಯರ್ಥಿ ಆಗುವಂತದ್ದು ಕಾಯಂ. ಇವತ್ತು ನಡೆಯುವಂತಹ ಸಿಇಸಿ ಸಭೆಯಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆನೂ ಕೂಡ ಗಂಭೀರವಾಗಿ ಚರ್ಚೆ ಆಗುವಂತ ಒಂದು ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಹೋಗ್ತಾ ಇರೋದ್ರಿಂದ ಬಹುತೇಕ ಇವತ್ತು ಕಾಂಗ್ರೆಸ್ ಪಟ್ಟಿಯು ಕೂಡ ಅಂತಿಮ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದಾವೆ. ಸಂಜೆಯ ಬಳಿಕ ಬಿಜೆಪಿ ಮತ್ತೆ ಕಾಂಗ್ರೆಸ್, ಬಿಜೆಪಿ 5 ಕ್ಷೇತ್ರಗಳು, ಕಾಂಗ್ರೆಸ್ನ 21 ಕ್ಷೇತ್ರಗಳ ಅಭ್ಯರ್ಥಿ ಅಂತಿಮ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಪ್ರತಿಭಾ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.